ಯೇಸು ಕ್ರಿಸ್ತನಲ್ಲಿ ಕೃಪೆ ಮತ್ತು ತಂದೆಯಾದ ದೇವರಿಂದ ಶಾಂತಿ ಸಮಾಧಾನವು ಉಂಟಾಗಲಿ ನಮ್ಮ ಧ್ಯಾನಕ್ಕಾಗಿ ಯೋಹಾನನ ಪತ್ರಿಕೆ ಮೊದಲನೇದು ಮೊದಲನೇ ಅಧ್ಯಾಯ ಎರಡು ಮೂರು ವಚನಗಳನ್ನು ಓದುತ್ತೇನೆ ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವನವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು ಎಂಬುದೇ ನಿತ್ಯ ಜೀವ ಅನಂತ ಜೀವ ಶಾಶ್ವತ ಜೀವ ಈಗ ಲಭಿಸುವಂತಹದ್ದು ಇಟರ್ನಲ್ ಲೈಫ್ ಈಸ್ ನೌ ಸುವಾರ್ತೆಯ ಆಹ್ವಾನ ಸುವಾರ್ತೆಯ ಕರೆ ಏನಂತಂದರೆ ಈ ಶಾಶ್ವತವಾದ ಈ ಅನಂತ ನಿತ್ಯ ಜೀವನದಲ್ಲಿ ಬಾಳಲು ಇದರಲ್ಲಿ ಜೀವಿಸಲು ನಮಗೆ ಸುವಾರ್ತೆಯಿಂದ ಕರೆ ಎಂದು ದೊರಕುತ್ತಾ ಇದೆ ಈ ಒಂದು ನಿತ್ಯ ಜೀವ ಎಂಬ ಪದಗುಚ್ಚುಂಟಲ್ಲ ಇದು ಇಲ್ಲಿ ಮಾತ್ರವಲ್ಲದೆ ಯೋಹಾನನ ಸುವಾರ್ತೆಯಲ್ಲಿ ಮಾತ್ರವಲ್ಲದೆ ಇತರ ಮೂರು ಸುವಾರ್ತೆಗಳಲ್ಲಿಯೂ ಅಂದರೆ ಮತ್ತಾಯ ಮಾರ್ಕ ಲೂಕ ಈ ಸುವಾರ್ತೆಗಳಲ್ಲಿಯೂ ಉಪಯೋಗಿಸಲ್ಪಟ್ಟಿವೆ ಉದಾಹರಣೆಗಾಗಿ ಅವು ಯಾವಂತಂದರೆ ದೇವರ ರಾಜ್ಯ ಸೇರುವಿಕೆ ಅಥವಾ ರಕ್ಷಣೆ ಹೊಂದುವುದು ಅಥವಾ ನಿತ್ಯ ಜೀವವನ್ನು ಪಡೆಯುವಿಕೆ ಪೌಲನ ಬರಹದಲ್ಲಿ ಈ ಒಂದು ಸತ್ಯ ಏನಂತಂದರೆ ಕ್ರಿಸ್ತನಲ್ಲಿ ಅಡಕವಾಗಿರುವುದು ಸತ್ಯ ಸತ್ತನಂತರ ಭವಿಷ್ಯವಿದೆ ಸತ್ತನಂತರ ಜೀವವಿದೆ ಎಂಬ ನಂಬಿಕೆ ಯೋಹಾನನಿಗಿತ್ತು ಆದರೆ ಈಗ ಅಂದರೆ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಆ ನಿತ್ಯ ಜೀವ ಆಶಾಶ್ವತ ಜೀವ ಆ ಅನಂತ ಜೀವ ಅನುಭವಿಸಬಹುದೆಂದು ಆತನು ಈ ಪತ್ರಿಕೆಯನ್ನು ಬರೆದದ್ದು ಒಂದು ವಿಶೇಷತೆಯೇ ನಿಜ ದಿ ಇನ್ವಿಟೇಷನ್ ಆಫ್ ದ ಗಾಸ್ಪಲ್ ಈಸ್ ಟು ಲಿವ್ ದಿ ಇಟರ್ನಲ್ ಲೈಫ್ ನೌ ನಾಟ್ ಇನ್ ದ ಫ್ಯೂಚರ್ the equivalents of eternal life are also used in the fourth gospel john's gospel but they are also found in the synoptic gospels too they are entering the kingdom of heaven being saved inheriting eternal life and the like <clears throat> in the Pauline writings, it is simply being in Christ. Admittedly, John believed in life after death, but a distinctive feature of John's eternal life is the present possession and experience of it.

ಬಾಳು ಇದೇ ನಿತ್ಯ ಜೀವ ಸುವಾರ್ಥಿಕರಾದ ನಾವು ಮಾಡ್ತೇವೆ ಕೆಲವೊಮ್ಮೆ ಈ ನಿತ್ಯ ಜೀವವನ್ನು ಕೇವಲ ಭವಿಷ್ಯ ಕಾಲದೆಂಬುದಾಗಿ ಅದನ್ನು ಮುಂದೆ ಇಡ್ತೇವೆ ಪ್ರಸ್ತುತ ನಮಗಿರ್ತಕ್ಕಂಥ ಸುವಾರ್ಥ ಸುವಾರ್ತೆಯು ಅದರ ಕೊಡುಗೆ ಏನೆಂಬುದನ್ನು ಈ ಜೀವನದಲ್ಲಿ ತಡೆಗಟ್ಟುತ್ತೇವೆ ನಾವು ಸುವಾರ್ತೆ ಕೇವಲ ಭವಿಷ್ಯತ್ತಿಗೆ ಮಾತ್ರ ಅಲ್ಲ ಬದಲಾಗಿ ಸುವಾರ್ತೆ ಈಗ ಇಂದು ವರ್ತಮಾನ ಕಾಲದಲ್ಲಿ ಕ್ರಿಸ್ತನೊಂದಿಗೆ ಬಾಳತಕ್ಕಂಥದ್ದು ನಾವು ಸತ್ತ ಮೇಲೆ ಅಲ್ಲ ಪರಲೋಕದಲ್ಲಿ ಬದಲಾಗಿ ಕ್ರಿಸ್ತನೊಂದಿಗೆ ಬಾಳು ಇಲ್ಲಿ ಈಗ ವರ್ತಮಾನ ಕಾಲ Eternal life means not what is future in terms of time, but what is unending. Eternal life is that which is not ending, and that is the character of the life that Jesus Christ lived. We preachers often interpret eternal life as something futuristic, something which has to do with immortality, and withhold the richest gift of Christianity gives us here and now. What is that? Life is here. Today, you live the abundant life, the richest life. The fulfilled life. Because Christ is here and now, because of his resurrection. Eternal life is not something which we are going to experience when we are resurrected with Jesus Christ in the future. No. It is now. It is a quality of life. ಕೇವಲ ಸಮೃದ್ಧಿ ಪ್ರಮಾಣವಲ್ಲ ನಾಟ್ ದ ಕ್ವಾಂಟಿಟಿ ವಿಚ್ ಮ್ಯಾಟರ್ಸ್ ಸಮೃದ್ಧಿ ಪ್ರಮಾಣವೇ ಅಲ್ಲ ದಿಸ್ ಡಿಫೈನ್ಸ್ ಎ ಲೈಫ್ ಆಫ್ ಕ್ವಾಲಿಟಿ ಆ್ಯಂಡ್ ನಾಟ್ ಕ್ವಾಂಟಿಟಿ ದಟ್ ಈಸ್ ಇಟರ್ನಲ್ ಲೈಫ್ ಉದಾಹರಣೆಗಾಗಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಒಬ್ಬ ಐಶ್ವರ್ಯವಂತನು ಇನ್ನೊಬ್ಬ ಬಡಲಾಜರನು ಇಬ್ಬರಿಗೂ ತಾರತಮ್ಯವಿಲ್ಲ ಬಹಳ ವ್ಯತ್ಯಾಸವಿದೆ ಒಬ್ಬನಿಗೆ ಲೌಕಿಕ ಜೀವನವಿದೆ ಸರ್ವಸ್ವವು ಇದೆ ಸಕಲ ಲೌಕಿಕ ಪ್ರಾಪಂಚಿಕ ಆಶೀರ್ವಾದಗಳಿವೆ ಸಮೃದ್ಧಿ ಸಂಪನ್ನತೆ ಲೌಕಿಕ ರೀತಿಯಲ್ಲಿ ಇನ್ನೊಬ್ಬನಿಗೆ ಏನೂ ಇಲ್ಲ ದುರ್ಗತಿ ನಿರ್ಗತಿಕ ಏನು ಇಲ್ಲದವನಾಗಿ ವ್ಯತ್ಯಾಸವೇನು ಇಲ್ಲಿ ಜೀವ ಆತ್ಮಿಕ ಜೀವ ಇಲ್ಲ ಆದರೆ ಇಲ್ಲಿ ನಿರ್ಗತಿಯಲ್ಲಿ ದುರ್ಗತಿಯಲ್ಲಿ ಏನು ಇಲ್ಲದಿರುವಿಕೆಯಲ್ಲಿ ಜೀವ ಇದೆ ನಿರಂತರ ಜೀವನ ಅನಂತ ಜೀವನ ಪ್ರಪಂಚದಿಂದ ನಮಗೆ ಸಿಕ್ಕುವುದಿಲ್ಲ ಆತ್ಮಿಕ ರೀತಿಯಲ್ಲಿ ನಮಗೆ ಸಿಕ್ಕತಕ್ಕಂಥದ್ದು ಇದು ಸಿದ್ಧಾಂತವಾಯಿತಲ್ಲ ಈ ಒಂದು ಉದಾಹರಣೆಯಿಂದ ಸಿರಿತನ ಬಡತನ ಎಲ್ಲಿದೆ ಜೀವ ಸಿರಿತನದಲ್ಲ ಬಡತನದಲ್ಲಿಯೂ ಅಲ್ಲ ಆದರೆ ಮೌಲ್ಯ ಗುಣಾತ್ಮಕ ಜೀವನ ಎಲ್ಲಿದೆ ಅಂತಂದರೆ ಕ್ರಿಸ್ತನಿರುವಲ್ಲಿ ಈ ಬಡಲಾಜರನಲ್ಲಿ ಜೀವ ಇತ್ತು ಬಡಲಾಜರನಲ್ಲಿ ವಾಕ್ಯವಿತ್ತು ಅವನೇ ಸಮೃದ್ಧಿ ಜೀವನ ಜೀವಿಸುವವನು ಲೈಫ್ ಆಫ್ ದ ರಿಚ್ ಮ್ಯಾನ್ ಆ್ಯಂಡ್ ಲಾಜರಸ್ ಟೂ ಕೈಂಡ್ಸ್ ಆಫ್ ಲೈಫ್ ಒನ್ ಆಫ್ ಕ್ವಾಲಿಟಿ ಆ್ಯಂಡ್ ದಿ ಅದರ್ ಒನ್ ಆಫ್ ಕ್ವಾಂಟಿಟಿ it is not the quantity which gives real life it is the quality quality comes from the word quality comes from the life which the word gives even jesus christ Aneka varshagala baduke balala dhirigavada uddavada jivanavagali alpa ayushavagali ಮುಖ್ಯವಲ್ಲ ಬದಲಾಗಿ ಒಂದು ದೊಡ್ಡ ಪ್ರಮಾಣದ ಐಶ್ವರ್ಯದ ಸಕಲ ಸಂಪನ್ನಗಳು ತುಂಬಿ ಹೊರಸೂಸುವ ಜೀವನವಾಗಲಿ ಅಥವಾ ಸಣ್ಣ ಪುಟ್ಟ ಚಿಕ್ಕ ಜೀವನವಾಗಲಿ ಐಶ್ವರ್ಯವಾಗಲಿ ಬಡತನವಾಗಲಿ ಖಾಲಿಯಾದ ಜೀವನವಾಗಲಿ ತುಂಬಿದ ಜೀವನವಾಗಲಿ ಇದಕ್ಕೆ ವ್ಯತ್ಯಾಸ ಏನಂತಂದರೆ ಎಲ್ಲಿದ್ದರೂ ಸಹ ನಿತ್ಯ ಜೀವ ಇರಬೇಕು ಯಾರಿಗಿದೆ ನಿತ್ಯ ಜೀವ ನಿತ್ಯ ಜೀವ ಎಂಬತಕ್ಕಂಥದ್ದು ವಾಕ್ಯದಲ್ಲಿದೆ ಯೇಸು ಕ್ರಿಸ್ತನಲ್ಲಿದೆ ಐಶ್ವರ್ಯದಲ್ಲಿಲ್ಲ ವಿದ್ಯಾಭ್ಯಾಸದಲ್ಲಿಲ್ಲ ಉದ್ದನಾದ ಜೀವನದಲ್ಲಿಲ್ಲ क्रिस्तनोली पुनरुत्थान शक्ति जीवन अली निज्य जीव लेंथ इयर्स इज नाट लाइफ टू स्पीऑ लांग और शार्ट लाइफ टू स्पीऑ रिच और पुअर् लाइफ टू स्पी आफ् एम टी और फुल लाइफ इज नो यूज We need to add life to our ears rather than add ears to our life. We need to add quality of life to our ears instead of adding useless ears to our lives. Now, Jivisaliruva Varshagali Ge. ಜೀವವನ್ನು ಸೇರಿಸಬೇಕು ಅನಂತ ಜೀವವನ್ನು ಸೇರಿಸಬೇಕು ಇಂಥ ಜೀವನ ಜೀವವನ್ನು ಕೂಡಿಸಬೇಕೇ ಹೊರತು ನಮ್ಮ ಬಾಳಿಗೆ ಕೇವಲ ವರ್ಷಗಳನ್ನೇ ನಾವು ಕೂಡಿಸಿದರೆ ಏನೂ ಪ್ರಯೋಜನ ಅಲ್ಲ ಜೀವವಿಲ್ಲದ ವರ್ಷಗಳು ಅನೇಕ ವರ್ಷಗಳಾಗಿರಬಹುದು ಪ್ರಯೋಜನವಿಲ್ಲ ಜೀವನ ಹೇಗೆ ಇರಲಿ ದೊಡ್ಡದೋ ಸಣ್ಣದೋ ಬಡತನವೋ ಸಿರಿತನವೋ ತುಂಬಿದೆಯೋ ಏನೂ ಇಲ್ಲದೇ ಇದೆಯೋ ವರ್ಷಗಳು ಎಷ್ಟೇ ಇರಲಿ ಹೆಚ್ಚಿರಲಿ ಕಡಿಮೆ ಇರಲಿ ಜೀವನದ ಮೌಲ್ಯವೇನು ಗುಣವಾಚಕ ಜೀವನವೋ ಗುಣಾತ್ಮಕ ಜೀವನವೋ ಮೌಲ್ಯದ ಜೀವನವೋ ಕ್ರಿಸ್ತನ ಜೀವ ನಿಮ್ಮಲ್ಲಿ ನನ್ನಲ್ಲಿ ಇದ್ದರೆ ಸಾರ್ಥಕ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಅನೇಕರು ನೀವು ಬಹಳ ವರ್ಷ ಬದುಕಿರಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಬಹಳ ವರ್ಷ ಬದುಕುವುದರಿಂದ ಅಂದರೆ ನಮ್ಮ ಜೀವನಕ್ಕೆ ವರ್ಷಗಳನ್ನು ಸೇರಿಸುವುದರಿಂದ ಆಶೀರ್ವಾದಗಳು ಸೇರುವುದಿಲ್ಲ ನಮ್ಮ ಜೀವನಕ್ಕೆ ವರ್ಷಗಳನ್ನು ಸೇರಿಸುವುದಕ್ಕಿಂತ ಜೀವವನ್ನು ಹೊಸತ್ತು ಜೀವವನ್ನು ನಾವು ಸೇರಿಸಿದರೆ ಆಶೀರ್ವಾದ ನೋಡ್ರಿ ನಾವು ಜೀವ ಜೀವನ ಅನಂತ ಜೀವನ ಮತ್ತು ಲೋಕದ ಜೀವನ ಲೌಕಿಕ ಜೀವನ ಎಂಬುದಾಗಿ ಆಲೋಚನೆ ಮಾಡ್ತಿರುವಾಗ ಇಂಥ ಒಂದು ಚಿಂತನೆ ನಮಗೆ ದೇವರ ನ್ಯಾಯ ತೀರ್ಪನ್ನು ನೆನಪು ಮಾಡ್ತದೆ ಅಲ್ಲವೇ ನಿಮ್ಮ ವಾಳು ಹೇಗಿದೆ ನಿಮ್ಮ ಜೀವನ ಹೇಗಿದೆ ಎಂಥದ್ದಾಗಿದೆ ತೃಪ್ತಿಕರವಾದ ಜೀವನವೋ ಅಥವಾ ಸಂತೃಪ್ತಿ ಇಲ್ಲದ ಜೀವನವೋ ತುಂಬಿದ ಜೀವನವೋ ಅಥವಾ ಖಾಲಿಯಾದ ಜೀವನವೋ ಬರಿದಾದ ಜೀವನವೋ ದೆಸಗೆಟ್ಟಂತಹ ಜೀವನವೋ ಅಥವಾ ಗುರಿಯಿಂದ ಒಂದು ಕಡೆ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದೇವೆ ಎಂಬ ಜೀವನವೋ ಆಲೋಚನೆ ಮಾಡಿ ದಿ ಐಡಿಯಾ ಆಫ್ ಆ್ಯಡಿಂಗ್ ಕ್ವಾಲಿಟಿ ಟು ಅವರ್ ಲೈಫ್ ಥ್ರೂ ಜೀಸಸ್ ಕ್ರೈಸ್ಟ್ ಅನ್ಅವಾಯ್ಡಬ್ಲಿ ಬ್ರಿಂಗ್ಸ್ ದಿ ಐಡಿಯಾ ಆಫ್ ಜಡ್ಜ್ಮೆಂಟ್ Judgment upon our lives, we are living. People who long for immortality, people who long for a long life, do not know what happens and what to do when there is rain on a Saturday afternoon. You are so preoccupied with immortality.

ಆಶ್ಚರ್ಯ ಐದು ಹದಿಮೂರರಲ್ಲಿ ಈ ಪತ್ರಿಕೆಯ ಉದ್ದೇಶವನ್ನು ಹೇಳ್ತಾನೆ ಆತನು ಯಾಕೆ ಈ ಪತ್ರಿಕೆಯನ್ನು ಬರೆದದ್ದು ಐದು ಹದಿಮೂರರಲ್ಲಿ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ನಿತ್ಯ ಜೀವ ಉಂಟೆಂದು ಯಾವಾಗ ಸತ್ತ ಮೇಲೆ ಅಲ್ಲ

ನಮ್ಮ ಹಣೆ ಬರಹ ಇಲ್ಲ ಹಿಂದೆ ನಿತ್ಯ ಜೀವದ ಅನುಭವ ಆಗಬೇಕು ನಿತ್ಯ ಜೀವ ಶಾಶ್ವತ ಜೀವನ ಅನಂತ ಜೀವನ ಇಂದಿನ ಅನುಭವ ಕ್ರೈಸ್ತ ನಂಬಿಕೆ ಸತ್ತ ನಂತರ ಪುನರುತ್ಥಾನದಲ್ಲಿ ನನಗೆ ಆಗ್ತದೆ ಎಂಬುದಾಗಿ ಸಾರುವುದು ಮಾತ್ರ ಅಲ್ಲ ಕ್ರೈಸ್ತ ನಂಬಿಕೆ ಏನೆಂದರೆ ಕ್ರಿಸ್ತನೊಂದಿಗೆ ನಾನು ಪುನರುತ್ಥಾನ ಹೊಂದಿದ್ದೇನೆ ಇಲ್ಲಿ ಈಗ ನನಗೆ ಹೊಸ ಜೀವನವಿದೆ ಈ ಒಂದು ಅನುಭವವನ್ನು ನಾವು ದೈಹಿಕ ಮರಣವನ್ನು ಅನುಭವಿಸುವುದಕ್ಕಿಂತ ಮುಂಚೆ ತಿಳಿಯುವುದು ಅಗತ್ಯ ಒಂದು ವೇಳೆ ನಮಗೆ ದೈಹಿಕ ಮರಣ ಬರುವುದಕ್ಕಿಂತ ಮುಂಚೆ ಈ ಸತ್ಯ ನಾವು ತಿಳಿಯದಿದ್ದರೆ ನಿಜವಾಗಲೂ ನಮಗೆ ನಿತ್ಯ ಜೀವ ಉಂಟೋ ಇಲ್ಲವೋ ತಿಳಿಯದು ಇಮಾರ್ಟಿಟಿ ಈಸ್ Present experience, not after we die. A Christian faith or the Christian faith declares that merely a resurrection after death, no, but a resurrection with Christ now to live a new life. It is necessary that we know before we physically die that we possess eternal life. If you do not possess eternal life before you physically die, it is questionable whether you really possess eternal life or not. Nambikeya moolaka nitya jeeva aitho hadhi mooru padakondu Indu naavu kristanandige sada jeevi sabahudu. When you possess eternal life through faith in Jesus Christ 513, you will live. You have life. What kind of life? Full ಅಬಂಡಂಟ್ ಲೈಫ್ ನಿಮಗೆ ಜೀವ ಇದೆ ಎಂಥ ಜೀವನ ಸಾಧಾರಣವಾದ ಜೀವನವೋ ಅಥವಾ ತುಂಬಿ ತುಳುಕುವ ಜೀವನವೋ ನಿತ್ಯ ಜೀವನವೋ ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಇದನ್ನು ಪ್ರಸಿದ್ಧಿಪಡಿಸುತ್ತೇವೆ ನಿತ್ಯ ಜೀವದ ಸೋದರ ಭಾವ ಒಕ್ಕೂಟ ನಿಮಗೆ ನಿತ್ಯ ಜೀವದ ನಿಶ್ಚಯ ಇಲ್ಲದಿದ್ದರೆ ಬನ್ನಿ ಪ್ರಾರ್ಥನೆ ಮಾಡಿ ಪ್ರಭುವಾದ ಯೇಸು ಕ್ರಿಸ್ತನ ಮುಂದೆ ನಿಮ್ಮ ಹೃದಯವನ್ನು ತೆರೆದು ನಿಮ್ಮ ತಪ್ಪು ದೋಷಗಳನ್ನು ಪಾಪ ಅಧರ್ಮಗಳನ್ನು ನೀವು ಪಶ್ಚಾತ್ತಾಪದಿಂದ ಆತನಿಗೆ ಒಪ್ಪಿಸಿಕೊಟ್ಟರೆ ನಿಮ್ಮನ್ನು ಬದಲಾಯಿಸಿ ನಿತ್ಯ ಜೀವ ಕೊಟ್ಟು ನಿಮ್ಮ ಜೀವನವನ್ನು ತುಂಬಿಸ್ತಾನೆ ಹೊರಸೂಸುವಂತೆ ಮಾಡ್ತಾನೆ ಪ್ರಾರ್ಥನೆ ಮಾಡೋಣ ನಮ್ಮ ಜೀವನ ನಿನಗೆ ಬಟ್ಟ ಬಯಲಾಗಿದೆ ತಂದೆಯಾದ ದೇವರೇ ತುಂಬಿರುವ ಜೀವನ ಅದರ ಪ್ರಕಾರ ನಮ್ಮ ಜೀವನ ಕಂಡರೂ ನಮ್ಮ ಬಾಳಿನಲ್ಲಿ ಬರೀದೆ ಏನೂ ಇಲ್ಲದೇ ಇದೆ ಸ್ವಾಮಿ ನಮ್ಮನ್ನು ಕ್ಷಮಿಸು ನಾವು ಹೊರಗೆ ಕಾಣುವ ರೀತಿ ಒಳಗೆ ಇಲ್ಲ ನಮ್ಮ ಮೌಲ್ಯಗಳು ಬೇರೆ ಬೆಲೆ ಕೊಡತಕ್ಕಂಥದ್ದು ನಾವು ಪ್ರಪಂಚಕ್ಕೆ ಪ್ರಪಂಚದವುಗಳಿಗೆ ಪರಮಾರ್ಥಿಕವಾದವುಗಳು ನಮ್ಮಲ್ಲಿಲ್ಲ ನಮ್ಮನ್ನು ಕ್ಷಮಿಸು ಆದ್ದರಿಂದ ನಮ್ಮ ಜೀವನದಲ್ಲಿ ಖಾಲಿ ಒಡಕು ಬಿರುಕು ಏನೂ ಇಲ್ಲದಿರುವಿಕೆ ಇವುಗಳನ್ನು ತಿಳುಕೊಳ್ಳುವಂತೆ ನೀವು ನಮ್ಮ ಅನ್ಯೋನ್ಯತೆಯಲ್ಲಿ ಇರುವಂತೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಯೋಹಾನನು ಒತ್ತಿ ಒತ್ತಿ ಹೇಳುತ್ತಿದ್ದಾನೆ ಈ ನಿತ್ಯ ಜೀವವನ್ನು ಅನುಗ್ರಹಿಸು ನಮ್ಮ ಹೃದಯಗಳನ್ನು ನಮ್ಮ ಜೀವನಗಳನ್ನು ನಮ್ಮ ಮನೆಗಳನ್ನು ಸಭೆಗಳನ್ನು ತೆರೆಯುತ್ತೇವೆ ಸ್ವಾಮಿ ನೀನು ನಮ್ಮಲ್ಲಿ ಪ್ರವೇಶಿಸಿ ಈ ಒಂದು ನಿತ್ಯ ಅನಂತ ಶಾಶ್ವತ ಜೀವನ ಹಿಂದೇ ನಮಗೆ ಕೊಟ್ಟು ನಮ್ಮನ್ನು ನೀನು ತುಂಬಿದ ಜೀವನದಿಂದ ನಿನ್ನ ಪ್ರಸನ್ನತೆಯಿಂದ ಕಳುಹಿಸಬೇಕೆಂದು ಯೇಸು ಕ್ರಿಸ್ತನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ ತಂದೆಯೇ ಆ ಮೀನ್